ಎಲ್ಲ ಹೇಗಿದ್ದೀರಾ ನಾವಿವತ್ತು ಲಿನೋವಾ ಕಂಪನಿಯ ಒಂದು ಟ್ಯಾಬ್ನ ಅನ್ಬಾಕ್ಸಿಂಗ್ ಮಾಡೋಣ ಈ ಟ್ಯಾಬ್ನ ಮಾಡೆಲ್ ನಂಬರ್ ಬಂದು M10 ಫುಲ್ ಎಚ್ ಡಿ ಪ್ಲಸ್ ಸೆಕೆಂಡ್ ಜನರೇಷನ್ ಅಂತ ತುಂಬ ಲೆಂತಿ ಆಗಿರುವಂಥ ಹೆಸರಲ್ವಾ ಸೊ ಹಾಗೆ ಇದರ ಒಂದು ಫಂಕ್ಷನ್ಸ್ ಕೂಡ ತುಂಬ ಲೆಂತಿಯಾಗೇ ಇರುತ್ತೆ ಇದರ ಒಂದು ಆ ಸ್ಕ್ರೀನ್ ನೀವು ನೋಡಿದ್ರೆ 10.3 ಇಂಚಸ್ನ ಒಂದು ದೊಡ್ಡದಾದಂಥ ಸ್ಕ್ರೀನ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಈ ಟ್ಯಾಬ್ನ ಮೆಟಲಿಂದ ಮಾಡಿದ್ದಾರೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ಬೋದು ಹಾಗಂತ ನೀವು ಮೇಲ್ಗಡೆಯಿಂದ ಕೆಳಗಡೆ ಬಿಡೋದಕ್ಕೆ ಹೋಗ್ಬೇಡಿ ಖಂಡಿತ ಒಡೆದೋಗುತ್ತೆ ಬಟ್ ಇದು ಗ್ಲಾಸು ಮತ್ತು ಪ್ಲಾಸ್ಟಿಕ್ಗೆ ಕಂಪೇರ್ ಮಾಡಿದ್ರೆ ಸ್ಟ್ರಾಂಗ್ ಅಂತ ಹೇಳ್ಬೋದು ಹಾಗೆ ಇದರ ಡಿಸೈನ್ ನೀವು ನೋಡಿದ್ರೆ ಪ್ರೀಮಿಯಂ ಡಿಸೈನ್ ಜೊತೆಗೆ ಇದು ನಿಮಗೆ ಸಿಗುತ್ತೆ ಇದರಲ್ಲಿ IPS ಫುಲ್ ಎಚ್ ಡಿನ ಯೂಸ್ ಮಾಡಿದ್ದಾರೆ IPS ಫುಲ್ ಎಚ್ ಡಿಯ ಯೂಸ್ ಏನು ಅಂತ ನೀವು ಅಂದ್ಕೊಂಡ್ರೆ ಇದರಲ್ಲಿ ನಿಮಗೆ ಪವರ್ ಕನ್ಸ್ಯೂಮ್ಷನ್ ಕಡಿಮೆ ಇರುತ್ತೆ ಹಾಗೆ ವಿಡಿಯೋ ನೋಡೋ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಇದರಲ್ಲಿ LTEನ ಕೊಟ್ಟಿದ್ದಾರೆ LTEನ ಏನು ಮಾಡ್ಬೋದು ಅಂತಂದರೆ LTEಯಿಂದ ನೀವು ಕಾಲಿಂಗ್ ಮಾಡ್ಬೋದು ಇದೊಂದು ಕಾಲಿಂಗ್ ಟ್ಯಾಬ್ ಕೂಡ ಆಗಿರುತ್ತೆ ಸಿಮ್ ಕಾರ್ಡ್ನ ನೀವು ಯೂಸ್ ಮಾಡಿ ಕಾಲ್ ಮಾಡ್ಬೋದು ಅಷ್ಟೇ ಅಲ್ಲ ಇದ್ರ ಜೊತೆಯಲ್ಲಿ ಒಂದು ಆ್ಯಕ್ಟಿವ್ ಪೆನ್ ಕೂಡ ನಿಮಗೆ ಸಿಗುತ್ತೆ ಇದನ್ನ ಕೂಡ ಮೆಟಲಿಂದನೇ ಮಾಡಿದ್ದಾರೆ ಈ ಒಂದು ಆ್ಯಕ್ಟಿವ್ ಪೆನ್ನ ಯಾವ ರೀತಿ ಯೂಸ್ ಮಾಡೋದು ಅಂತಂದರೆ ಈ ರೀತಿ ಎಲ್ಲ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನು ಈ ವಿಡಿಯೋ ನೋಡ್ತೀರಾ ನಿಮಗೆ ಗೊತ್ತಾಗುತ್ತೆ ಬಟ್ ಇನ್ನೊಂದು ವಿಷಯ ಹೇಳಬೇಕು ಈ ರೀತಿ ಮೆಟಲ್ ಪ್ಲೇನ್ ಇರೋಂಥ ಒಂದು ಟ್ಯಾಬ್ನ ನೀವು ಮಾರ್ಕೆಟಲ್ಲಿ ಬೇರೆ ಒಂದು ಕಂಪ್ನಿ ತೊಗೋಬೇಕು ಅಂತಂದರೆ ಎಕ್ಸಾಂಪಲ್ ಸ್ಯಾಮ್ಸಂಗ್ ಅಥವಾ ಐಪ್ಯಾಡಲ್ಲಿ ನೀವು ಏನಾದರೂ ತೊಗೋಬೇಕು ಅಂತಂದರೆ ಈ ಟ್ಯಾಬ್ಗೆ ನೀವು ಪ್ರೈಸ್ ಕೊಡ್ತೀರಾ ಅದರ 1 to 2 ಅಥವಾ 3 ಅಮೌಂಟ್ನ ನೀವು ಕೊಡಬೇಕಾಗತ್ತೆ ಯಾಕೆ ಅಂತಂದರೆ ಇದೊಂದು ಲೋ ಕಾಸ್ಟ್ನ ಒಂದು ಟ್ಯಾಬ್ ಅಂತ ಹೇಳ್ಬೋದು ಅದರಲ್ಲಿ ನಿಮಗೆ ಪೆನ್ ಜೊತೆಗೇ ಇದು ಸಿಗುತ್ತೆ ಸೊ ಹಾಗಾದ್ರೆ ಬನ್ನಿ ತಡ ಮಾಡ್ದಿರಾ ಈ ಒಂದು ಬಾಕ್ಸ್ನ ಓಪನ್ ಮಾಡೋಣ ಬಾಕ್ಸಲ್ಲಿ ಏನಿದೆ ನೋಡೋಣ ಹಾಗೆ ಈ ಟ್ಯಾಬ್ ಯಾವ ರೀತಿ ಕೆಲಸ ಮಾಡುತ್ತೆ ಈ ಪೆನ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಮೊದಲು ನಾವು ಈ ಬಾಕ್ಸ್ನ ಓಪನ್ ಮಾಡೋಣ ಬಾಕ್ಸ್ನ ಓಪನ್ ಮಾಡಿದ ತಕ್ಷಣನೇ ನಮಗೆ ನೋಡ್ತಿರ್ಬೋದು ಇದರಲ್ಲಿ ನಮಗೆ ಟ್ಯಾಬ್ನ ಕೊಟ್ಟಿರ್ತಾರೆ ಈ ಟ್ಯಾಬ್ ಬಗ್ಗೆ ನಾವು ಆಮೇಲೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಬಾಕ್ಸಲ್ಲಿ ಏನಿದೆ ಅಂತ ಮೊದಲು ತಿಳ್ಕೊಂಬಿಡೋಣ ಸೊ ನೀವು ನೋಡ್ತಿರ್ಬೋದು ಬಾಕ್ಸಲ್ಲಿ ಓಪನ್ ಮಾಡಿದ ತಕ್ಷಣನೇ ನಮಗೆ ಸಿ ಟೈಪ್ನ ಒಂದು ಚಾರ್ಜಿಂಗ್ ಪಿನ್ನ ನೀವು ಇದರಲ್ಲಿ ನೋಡ್ಬೋದು ಅದಾದಮೇಲೆ ನಿಮಗೆ ಇದರಲ್ಲಿ ಒಂದು ಚಾರ್ಜರ್ನ ನಿಮಗೆ ಕೊಟ್ಟಿದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು 2 ಆಂಪಿಯರ್ನ ಒಂದು ನಾರ್ಮಲ್ ಚಾರ್ಜರ್ನ ನಿಮಗೆ ಇದರಲ್ಲಿ ಕೊಟ್ಟಿದ್ದಾರೆ ನಿಮ್ಮ ಹತ್ರ ಫಾಸ್ಟ್ ಚಾರ್ಜರ್ ಇದ್ದರೆ ನೀವು ಫಾಸ್ಟ್ ಚಾರ್ಜರಲ್ಲಿ ಇದನ್ನ ಚಾರ್ಜ್ ಮಾಡ್ಕೋಬೇಕು ಅದಾದಮೇಲೆ ನಿಮಗೆ ಈ ಬಾಕ್ಸಲ್ಲಿ ಸಿಮ್ ಇಜೆಕ್ಟಿನ ಒಂದು ಟೂಲ್ ಹಾಗೆ ಒಂದು ಕ್ವಿಕ್ ಗೈಡ್ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ ಅದಾದಮೇಲೆ ಬೇರೆ ಏನಿದೆ ಈ ಬಾಕ್ಸಲ್ಲಿ ಅಂತ ನಾವು ನೋಡಿದ್ರೆ ಆ್ಯಕ್ಟಿವ್ ಪೆನ್ನ ನಾವು ಇದರಲ್ಲಿ ನೋಡ್ಬೋದು ಒಂದು ಬ್ಯಾಟ್ರಿ ಕೂಡ ಬಾಕ್ಸಲ್ಲಿ ನಮಗೆ ಕೊಟ್ಟಿರ್ತಾರೆ ಇದನ್ನು ಯಾವ ರೀತಿ ಯೂಸ್ ಮಾಡೋದಂತ ನಾನು ಆಮೇಲೆ ಹೇಳ್ತೀನಿ ಡೀಟೇಲ್ ಆಗಿ ಈಗ ಮೊದಲು ನಮ್ಮ ಒಂದು ಟ್ಯಾಬ್ನ ಬಗ್ಗೆ ನಾವು ತಿಳ್ಕೊಳ್ಳೋಣ ಈ ನಮ್ಮ ಟ್ಯಾಬ್ನ ಓಪನ್ ಮಾಡ್ಕೊಳ್ಳೋಣ ಸೊ ನಮ್ಮ ಟ್ಯಾಬ್ ನೀವು ನೋಡ್ತಿರ್ಬೋದು 10.3 ಇಂಚಸ್ನ ಒಂದು ಸ್ಕ್ರೀನ್ ಇರೋಂಥ ಒಂದು ಟ್ಯಾಬ್ ಇದಾಗಿರುತ್ತೆ ಬ್ಲ್ಯಾಕ್ ಮತ್ತು ಪ್ಲಾಟಿನಮ್ ಗ್ರೇ ಕಲರ್ ಇರುವಂಥ ಒಂದು ಕಾಂಬಿನೇಷನಲ್ಲಿ ನಿಮಗೆ ಈ ಟ್ಯಾಬ್ ಸಿಗುತ್ತೆ ಇದರ ಒಂದು ಫಿಸಿಕಲ್ ಓವರ್ ವ್ಯೂನ ನಾವು ನೋಡೋದಾದರೆ ಈ ಸೈಡಲ್ಲಿ ನೀವು ನೋಡಿದ್ರೆ ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಹಾಗೆ ಲಾಕ್ ಕೀ ನಾನು ಇಲ್ಲಿ ನೋಡ್ಬೋದು ವಾಲ್ಯೂಮ್ ಕೀಸ್ನ ಇಲ್ಲಿ ನೀವು ನೋಡ್ಬೋದು ಅದಾದಮೇಲೆ ನಿಮಗೆ ಇಲ್ಲಿ 2 ಮೈಕ್ರೋಫೋನ್ ನೋಡೋದಕ್ಕೆ ಸಿಗುತ್ತೆ ಹಾಗೆ ಒಂದು ಸಿಮ್ ಟ್ರೇನ ಇಲ್ಲಿ ನೀವು ನೋಡ್ಬೋದು ಸಿಮ್ ಟ್ರೇನ ನಾನು ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ ಇದು ಯಾವ ರೀತಿ ಸಿಮ್ ಟ್ರೇ ಇದೆ ಅಂತ ಇದರ ಬಾಟಮಲ್ಲಿ ನೋಡಿದ್ರೆ ಸಿ ಟೈಪ್ನ ಒಂದು ಚಾರ್ಜಿಂಗ್ ಪಿನ್ ಹಾಗೆ ಒಂದು ಸ್ಪೀಕರ್ನ ನೀವು ನೋಡ್ಬೋದು ಈ ಸೈಡಲ್ಲಿ ನೀವು ನೋಡಿದ್ರೆ ಚಾರ್ಜಿಂಗ್ ಡಕ್ಗೆ ಕನೆಕ್ಟ್ ಮಾಡೋಂಥ ಒಂದು ಪಿನ್ನ ಕೊಟ್ಟಿದ್ದಾರೆ ಸೊ ನೀವು ಇದನ್ನು ಲಾಂಗ್ ಟೈಮ್ ಯೂಸ್ ಮಾಡಬೇಕಂದ್ರೆ ಆ ರೀತಿ ಚಾರ್ಜಿಂಗ್ ಡಕ್ಕಲ್ಲಿ ಇನ್ಸರ್ಟ್ ಮಾಡಿ ಲಾಂಗ್ ಟೈಮ್ ಇದನ್ನು ಲ್ಯಾಪ್ಟಾಪ್ ಥರ ಯೂಸ್ ಮಾಡ್ಬೋದು ಇನ್ನು ನೀವು ಮೇಲ್ಗಡೆ ನೋಡಿದ್ರೆ ಇಲ್ಲಿ 3.5 mm ಆಡಿಯೋ ಜಾಕ್ನ ಔಟ್ಪುಟ್ ಹಾಗೆ ಇನ್ನೊಂದು ಸ್ಪೀಕರ್ನ ನೀವಿಲ್ಲಿ ನೋಡ್ಬೋದು ಇನ್ನು ನಾವು ಇದರ ಸಿಮ್ ಟ್ರೇನನ್ನು ಓಪನ್ ಮಾಡಿ ನೋಡೋಣ ಯಾವ ರೀತಿ ಇದೆ ಅಂತ ಇದರ ಒಂದು ಸಿಮ್ ಟ್ರೇ ನೀವು ನೋಡ್ತಿರ್ಬೋದು ಒಂದು ಮೆಮೊರಿ ಕಾರ್ಡ್ ಹಾಗೆ ಒಂದು ಸಿಮ್ ಕಾರ್ಡ್ನ ನೀವು ಇದರಲ್ಲಿ ಯೂಸ್ ಮಾಡ್ಬೋದು ಎಕ್ಸ್ಟರ್ನಲ್ ಸ್ಟೋರೇಜ್ನ ಇದರಲ್ಲಿ ಇನ್ಕ್ರೀಸ್ ಮಾಡ್ಕೋಬೋದು ಈ ಒಂದು ಸಿಮ್ ಟ್ರೇನಲ್ಲಿ ಈ ಟ್ಯಾಬ್ನ ನಾನು ಆಲ್ರೆಡಿ ಬೂಟ್ ಮಾಡಿಟ್ಟಿದ್ದೀನಿ ಟೈಮ್ ವೇಸ್ಟ್ ಆಗೋದು ಬೇಡ ಅಂತ ಸೊ ಇದನ್ನು ನೀವು ನೋಡ್ತಿರ್ಬೋದು ಇದರ ಒಂದು ಟಚ್ ಯಾವ ರೀತಿ ಇದೆ ಅಂತ ಇದರ ಟಚ್ ಕಂಟ್ರೋಲ್ ತುಂಬ ಎಫೆಕ್ಟಿವ್ ಆಗಿದೆ ನನಗೆ ಯಾವುದೇ ಥರ ಲ್ಯಾಗ್ ಆಗಲಿ ಸ್ಲೋ ಆಗಲಿ ನನಗೆಲ್ಲೂ ಅನ್ನಿಸ್ತಿಲ್ಲ ಸೊ ಹಾಗಾಗಿ ಇದರ ಒಂದು ಟಚ್ ಚೆನ್ನಾಗಿದೆ ಅಂತ ಹೇಳ್ಬೋದು ಇನ್ನು ನಾವು ಸೆಟ್ಟಿಂಗ್ಸಲ್ಲಿ ಹೋಗಿ ಈ ಒಂದು ಟ್ಯಾಬ್ನ ಇನ್ಫಾರ್ಮೇಷನ್ ಬಗ್ಗೆ ತಿಳ್ಕೊಳ್ಳೋಣ ಈ ಒಂದು ಟ್ಯಾಬಲ್ಲಿ ನೀವು ನೋಡ್ತಿರ್ಬೋದು 4GB ರ್ಯಾಮ್ ಹಾಗೆ 128GB ಇಂಟರ್ನಲ್ ಮೆಮೊರಿ ಇರುವಂಥ ಒಂದು ಕಾಂಬಿನೇಷನಲ್ಲಿ ಈ ಒಂದು ಟ್ಯಾಬ್ ನಮಗೆ ಸಿಗುತ್ತೆ ಆ್ಯಂಡ್ರಾಯ್ಡ್ ವರ್ಷನ್ 10 ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಇದು ಔಟ್ ಆಫ್ ದ ಬಾಕ್ಸ್ 9 ಇತ್ತು ನಾನು ಇದನ್ನು 10ಗೆ ಅಪ್ಡೇಟ್ ಮಾಡಿದ್ದೀನಿ ನೀವು ಕೂಡ ಈ ಒಂದು ಟ್ಯಾಬ್ ತೊಗೊಂಡಾಗ ಆ್ಯಂಡ್ರಾಯ್ಡ್ ವರ್ಷನ್ 10ಗೆ ನೀವು
ಇದನ್ನು ಅಪ್ಡೇಟ್ ಮಾಡ್ಕೋಬಹುದು. ಇನ್ನು ನಮಗೆ ಈ ಟ್ಯಾಬಲ್ಲಿ ಬೇರೆ ಏನು ಯೂಸ್ಫುಲ್ ಆದಂಥ ಅಪ್ಲಿಕೇಶನ್ ಸಿಗುತ್ತೆ ಅಂತ ನೀವು ನೋಡಿದ್ರೆ ಇದರಲ್ಲಿ ನಿಮಗೆ FM ರೇಡಿಯೋ ನೋಡೋದಕ್ಕೆ ಸಿಗುತ್ತೆ. ನೀವು ಇದನ್ನು ಪ್ಲಗಿನ್ ಮಾಡಿಕೊಂಡು ನಿಮ್ಮ ಹೆಡ್ಸೆಟ್ನ ಪ್ಲಗಿನ್ ಮಾಡಿಕೊಂಡು ನೀವು FM ರೇಡಿಯೋನ ಇದರಲ್ಲಿ ಯೂಸ್ ಮಾಡ್ಬೋದು. ಇನ್ನು ಈ ಒಂದು ಟ್ಯಾಬ್ನ ಕ್ಯಾಮ್ರಾ ಬಗ್ಗೆ ನೋಡೋದಾದರೆ ಈ ಫ್ರಂಟಲ್ಲಿ ನಿಮಗೆ 5 megapixelನ ಕ್ಯಾಮ್ರಾ ಕೊಟ್ಟಿರ್ತಾರೆ. ಹಾಗೆ ರೇರಲ್ಲಿ ನೀವು ನೋಡಿದ್ರೆ 8 megapixelನ ಕ್ಯಾಮ್ರಾ ನಿಮಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇನ್ನು ನಾವು ಆ್ಯಕ್ಟಿವ್ ಪೆನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆ್ಯಕ್ಟಿವ್ ಪೆನ್ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಆ್ಯಕ್ಟಿವ್ ಪೆನ್ನನ್ನು ನಾವು ಓಪನ್ ಮಾಡೋಣ. ಆ್ಯಕ್ಟಿವ್ ಪೆನ್ನ ನಾವು ಓಪನ್ ಮಾಡ್ಕೊಳ್ಳೋಣ. ಆ್ಯಕ್ಟಿವ್ ಪೆನ್ ಓಪನ್ ಮಾಡಿದ ತಕ್ಷಣ ಆ್ಯಕ್ಟಿವ್ ಪೆನ್ ಜೊತೆಗೆ ನಮಗೆ ಒಂದು ಬ್ಯಾಟ್ರಿ ಕೊಟ್ಟಿದ್ದಾರೆ, ಅದನ್ನು ನಾವು ಮೊದಲಿಗೆ ಇನ್ಸರ್ಟ್ ಮಾಡಬೇಕು. ಈ ಒಂದು ಆ್ಯಕ್ಟಿವ್ ಪೆನ್ನ ಯೂಸ್ ಮಾಡಬೇಕು ಅಂತಂದರೆ ಇದರಲ್ಲಿ ನಿಮಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಟರ್ಮಿನಲ್ಸ್ನ ನೋಡಿ ಅದರ ರೀತಿಯಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಟರ್ಮಿನಲ್ಸಲ್ಲಿ ನೀವು ಇದನ್ನು ಇನ್ಸರ್ಟ್ ಮಾಡಿ ಇದನ್ನು ಕ್ಲೋಸ್ ಮಾಡಬೇಕು ಬ್ಯಾಕ್ ಸೈಡಲ್ಲಿ. ಅಷ್ಟೇ, ನಿಮ್ಮ ಪೆನ್ ರೆಡಿ ಇರುತ್ತೆ ಇದನ್ನು ಯೂಸ್ ಮಾಡೋಕ್ಕೆ. ಈ ಎರಡು ಬಟನ್ ನಿಮಗೆ ಕೊಟ್ಟಿದ್ದಾರೆ. ಈ ಎರಡು ಬಟನ್ನ ಯೂಸ್ ಏನು ಅಂತಂದರೆ ನೀವು ಇದನ್ನು ಬರೆದಿದ್ದಾದಮೇಲೆ ನೀವು ಅದನ್ನು ಇರೇಜ್ ಮಾಡಬೇಕಂತಂದರೆ ಯಾವುದಾದ್ರು ಒಂದು ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ಇದು ಆಟೋಮೆಟಿಕ್ಕಾಗಿ ಇರೇಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿಯಾಗಿ ಈ ಬಟನ್ನ ನೀವು ಯೂಸ್ ಮಾಡ್ಬೋದು. ಇನ್ ಕೇಸ್ ನೀವು ಕಲರ್ಸ್ನ ಚೇಂಜ್ ಮಾಡಬೇಕು ಅಂತಂದಾಗ್ಲೂ ಈ ಒಂದು ಬಟನ್ಸಲ್ಲಿ ನೀವು ಯೂಸ್ ಮಾಡ್ಬೋದು. ನಾನು ಆ ಅಪ್ಲಿಕೇಶನಲ್ಲಿ ಯೂಸ್ ಮಾಡೋ ಇದ್ರ ಬಗ್ಗೆ ನಾನು ಹೇಳ್ತೀನಿ. ಈಗ ಕೆಲವೊಂದು ಅಪ್ಲಿಕೇಶನ್ನ ಯಾವ ರೀತಿ ಯೂಸ್ ಮಾಡೋದು ಈ ಒಂದು ಟ್ಯಾಬಲ್ಲಿ ಅಂತ ನಾನು ತೋರಿಸ್ತೀನಿ ನಿಮಗೆ. ಸೊ ಈ ಒಂದು ಪೆನ್ನು, ಈ ಪೆನ್ನಲ್ಲಿ ನಾನು ಬ್ಯಾಟ್ರಿ ಇನ್ಸರ್ಟ್ ಮಾಡಿದ ತಕ್ಷಣನೇ ಇದು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ನಾವು ಈ ಒಂದು ಪೆನ್ನ ಯಾವ ರೀತಿ ಯೂಸ್ ಮಾಡೋದು ಅನ್ನೋದು ನಾನು ಹೇಳ್ತೀನಿ. ಸೊ ಇದರಲ್ಲಿ ನಿಮಗೆ ಇನ್ನೊಂದು ಈ ಒಂದು ಟ್ಯಾಬಲ್ಲಿ ನಿಮಗೆ ಕಿಡ್ಸ್ ಮೋಡ್ ಅಂತ ಇಲ್ಲೊಂದು ಆಪ್ಷನ್ನ ನೀವು ನೋಡ್ಬೋದು. ಈ ಅಪ್ಲಿಕೇಶನ್ನ ಕೊಟ್ಟಿದ್ದಾರೆ. ಸೊ ಈ ಅಪ್ಲಿಕೇಶನಲ್ಲಿ ನಿಮಗೆ ಖಂಡಿತವಾಗ್ಲೂ ತುಂಬ ಯೂಸ್ಫುಲ್ ಆದಂಥ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇದರಲ್ಲಿ ಮಾನ್ಸ್ಟರ್ ಕಲರಿಂಗ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ನೀವು ನೋಡ್ತಿರ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಆದಂಥ ಇಮೇಜಸ್ಸು ಮತ್ತು ನಂಬರ್ಸು ಆಲ್ಫಾಬೆಟ್ಸ್ ಎಲ್ಲನೂ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಕಾರ್ಟೂನ್ಸು ಮತ್ತು ಅನಿಮಲ್ಸ್ ಎಲ್ಲನೂ ಸಿಗುತ್ತೆ. ಸೊ ಯಾವುದಾದ್ರು ಒಂದು ಅನಿಮಲ್ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈಗ ನಿಮ್ಮ ಒಂದು ಮಕ್ಕಳು ಇರ್ಬೋದು, ನಿಮ್ಮ ಮಕ್ಕಳಿಗೆ ಕಲರಿಂಗ್ ಮಾಡೋದಕ್ಕೆ ನೀವೇನಾದ್ರು ಹೇಳಬೇಕು ಅಂತಂದರೆ ಈ ರೀತಿಯಾದಂಥ ಯಾವುದಾದ್ರು ಒಂದು ಇಮೇಜ್ ಕೊಟ್ಟು ನೀವು ಯಾವುದಾದ್ರು ಒಂದು ಕಲರ್ನ ತೆಗೆದು ಅಲ್ಲಿ ಪ್ಲೇಸ್ ಮಾಡಿದ್ರೆ ಸಾಕೋದು, ಆಟೋಮ್ಯಾಟಿಕ್ಕಾಗಿ ಆ ಒಂದು ಕಲರ್ನ ಇದು ಪ್ಲೇಸ್ ಮಾಡ್ತಾ ಹೋಗುತ್ತೆ. ಈ ರೀತಿಯಾಗಿ ನೀವು ನಿಮ್ಮ ಮಕ್ಕಳು ಖಂಡಿತವಾಗ್ಲೂ ಈ ಒಂದು ಆ ಕಲರ್ ಮಾಡೋಂಥ ಈ ಇದನ್ನು ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಈ ರೀತಿ ನೀವು ನಿಮ್ಮ ಮಕ್ಕಳ ಕೈಯಲ್ಲಿ ಈ ಒಂದು ಅಪ್ಲಿಕೇಶನ್ ಮೂಲಕ ಈ ಪೆನ್ನ ಯೂಸ್ ಮಾಡಿ ಕಲರಿಂಗ್ ಮಾಡ್ಬೋದು. ಖಂಡಿತವಾಗ್ಲೂ ಯೂಸ್ಫುಲ್ ಆದಂಥ ಒಂದು ಅಪ್ಲಿಕೇಶನ್ ಅಂತ ಹೇಳ್ಬೋದು. ಈ ರೀತಿಯಾಗಿ ನೀವು ನಿಮ್ಮ ಮಕ್ಕಳಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ನ ಯಾವ ರೀತಿ ನಾವು ಯೂಸ್ ಮಾಡೋದು ಅನ್ನೋದನ್ನು ನೀವು ಈ ಪೆನ್ ಮೂಲಕ ಹೇಳ್ಬೋದು. ಈ ಅಪ್ಲಿಕೇಶನ್ ತುಂಬ ಯೂಸ್ಫುಲ್ ಆದಂಥ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಸೊ ಈ ಒಂದು ಟ್ಯಾಬಲ್ಲಿ ತುಂಬ ವೈಟ್ನೆಸ್ ತುಂಬ ಜಾಸ್ತಿ ಇದೆ. ಸ್ವಲ್ಪ ವೈಟ್ನೆಸ್ ಕಡಿಮೆ ಮಾಡೋಣ. ಸೊ ನಿಮಗೆ ಹಿಂಗೂ ಕಾಣುತ್ತೆ ಅನಿಸುತ್ತೆ. ಸೊ ಫ್ರೆಂಡ್ಸ್, ಈ ರೀತಿ ನೀವೊಂದು ನೋಟ್ಬುಕ್ನ ಓಪನ್ ಮಾಡ್ಕೊಳ್ಳಿ. ಈ ರೀತಿ ನೀವು ಒಂದು ನೋಟ್ಬುಕ್ನ ಓಪನ್ ಮಾಡಿಕೊಂಡು ಸೊ ನೀವು ಯಾವ ರೀತಿ ಬೇಕೋ ಆ ರೀತಿಯಾದಂಥ ನೋಟ್ಸ್ನ ನೀವು ಇದರಲ್ಲಿ ಬರ್ಕೊಂಡು ಹೋಗ್ಬೋದು. ಸೊ ನೀವು ನೋಡ್ತಿರ್ಬೋದು ನಾನು ಫಾಂಟ್ನ ಇನ್ಕ್ರೀಸ್ ಮಾಡಿ ನಿಮಗೆ ಕಾಣಲಿ ಅಂದ್ಬಿಟ್ಟು ಈ ರೀತಿ ಬರೆದಿದ್ದೀನಿ. ಸೊ ನೀವು ಫಾಂಟ್ನ ಚಿಕ್ಕದ್ ಮಾಡಿಕೊಂಡು ನಿಧಾನವಾಗಿ ನಿಮ್ಗೆ ಯಾವ ರೀತಿ ನೋಟ್ಸ್ ಬೇಕೋ ಆ ರೀತಿ ನಾನು ನೋಟ್ಸ್ನ ನೀವು ಇದರಲ್ಲಿ ಮಾಡ್ಕೋಬೋದು. ಅಷ್ಟೇ ಅಲ್ಲ, ನೀವೇನಾದ್ರೂ ಯಾವುದಾದ್ರು ಫಾರ್ಮುಲಾ ಬಿಡಿಸ್ಬೇಕು ಅಂದ್ಕೊಳ್ಳಿ. ಎಕ್ಸಾಂಪಲ್, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಸೊ ಈ ರೀತಿಯಾದಂಥ ಸಿಂಪಲ್ ಆದಂಥ ಫಾರ್ಮುಲಾಸ್ನ ನೀವು ಪ್ರಾಕ್ಟೀಸ್ ಮಾಡ್ಬೋದು, ಬರೀಬೋದು, ಹಾಗೆ ಸೇವ್ ಕೂಡ ಮಾಡಿಕೊಂಡು ಇಟ್ಕೋಬೋದು. ಈ ರೀತಿ ನೀವು ಈ ಪೆನ್ನಲ್ಲಿ ತುಂಬ ಎಫೆಕ್ಟಿವ್ ಆಗಿ ಈ ಒಂದು ಟ್ಯಾಬಲ್ಲಿ ಯೂಸ್ ಮಾಡ್ಬೋದು. ಈ ರೀತಿಯಾಗಿ ನೀವು ಈ ಒಂದು ಟ್ಯಾಬಲ್ಲಿ ಎಫೆಕ್ಟಿವ್ ಆಗಿ ಈ ಪೆನ್ನಿಂದ ಯೂಸ್ ಮಾಡ್ಬೋದು. ಈ ಒಂದು ಟ್ಯಾಬಲ್ಲಿ ನೀವು ಸುಮಾರು ಅಪ್ಲಿಕೇಶನ್ಸ್ನ ಯೂಸ್ ಮಾಡ್ಬೋದು. ಅದು ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಈ ಪೆನ್ನನ್ನು ನೀವು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು, ಯಾವ್ಯಾವ ಅಪ್ಲಿಕೇಶನ್ಸ್ನ ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಡೀಟೇಲಾಗಿ ನಿಮಗೆ ಹೇಳ್ತೀನಿ. ಈ ಒಂದು ಬಾಕ್ಸಲ್ಲಿ ನಿಮ್ಗೆ ಏನೇನು ವಸ್ತುಗಳು ಸಿಗುತ್ತೆ ಅಂತಂದರೆ ಒಂದು ಟ್ಯಾಬ್ ಸಿಗುತ್ತೆ 10.3 inches, ಹಾಗೆ ಒಂದು ಆ್ಯಕ್ಟಿವ್ ಪೆನ್ ನಿಮಗೆ ಕೊಟ್ಟಿರ್ತಾರೆ, ಒಂದು ನಾರ್ಮಲ್ ಚಾರ್ಜರ್ 2 ampere, ಹಾಗೆ ಸಿ ಟೈಪ್ನ ಚಾರ್ಜಿಂಗ್ ಕೇಬಲ್, ಹಾಗೆ ಸಿಮ್ ಇಂಜೆಕ್ಟಿಂಗ್ ಟೂಲ್ನ ನೀವು ಇದರಲ್ಲಿ ನೋಡ್ಬೋದು. ನೋಡಿದ್ರಲ್ಲ ನಿನೋವ ಟ್ಯಾಬ್ನ ಅನ್ಬಾಕ್ಸಿಂಗ್ ಹಾಗೆ ಇದರ ಫಂಕ್ಷನ್ಸ್ ಬಗ್ಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಮರೀದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಯೂಸ್ಫುಲ್ ಆದಂಥ ಇನ್ಫಾರ್ಮೇಷನ್ ಜೊತೆಗೆ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್.